ಏನು ಮಾತನಾಡಿದಿ ಜನನೆ? ಅಮ್ಮಯ್ಯ ಮಾರ, ನಾನೇ ನಿನ್ನ ಹಡದ ತಾಯಿ. ಅಮ್ಮಯ್ಯ ನೀನು ಏನು ಎನ್ನ ಹಡದ ತಾಯಿ ಎಂದು ಹೇಳಿಯಲ್ಲಮ್ಮ. ನಾನು ಚಿಕ್ಕವನಿದ್ದಾಗ ಹಾಲು ಸಕ್ಕರೆಯನ್ನು ಹಾಕಿ ಸಾಕಿ ಸಲಿದ ನನ್ನ ತಾಯಿ ಸಾದ. ಅಮ್ಮಯ್ಯ ಅಮ್ಮಯ್ಯ ಇಷ್ಟು ದಿನದ ಇರ್ಲಿದ್ದ ತಾಯಿ ಹೀಗೆ ಎಂದು ಬಂದು ಮಗನೆಂದು ಕರೀ ಅಮ್ಮಯ್ಯ. ಜನನೇ ಋಣ ಸಂಕಲ್ಪವಿಲ್ಲದಾಗ ಏನು ಮಾಡಲು ಸಾಧ್ಯ? ಆದರೂ ನಾನು ನಿನ್ನ ಹಡೆದ ತಾಯಿ ಎಂದು ತಿಳಿಸಲು ಬಂದೆ. ಈಗ ಎಲ್ಲಿಂದ ಬಂದು ತಾಯಿಯಾಗಿದ್ದು ಅಮ್ಮಯ್ಯ? ತಾಯಿ ವಿಚಾರ ಗೊತ್ತಿರದೇ ಆಗಿರಲಿಲ್ಲ, ಈಗ ವಿಚಾರ ಗೊತ್ತಿದ್ದು ಮಗನಾಗಿ. ಅದು ಯಾವ ವಿಚಾರವಾಗಿರೋದು ತಾಯಿ? ನಾನು ನಿನ್ನ ಹಡೆದ ತಾಯಿ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಜನನೆ. ಅಮ್ಮಯ್ಯ ನೀನು ಎನ್ನ ಅಡಿಗ ತಾಯಿ ಆಗಿದ್ದರೆ ನಿನ್ನ ಹೆಸರನ್ನು ತಾಯಿ ಸೌಖ್ಯಪ್ರದ ಹಾಯಿನಿ. ಅಮ್ಮಯ್ಯ ಹೆಸರೇನೆಂದು ಕೇಳಿದ್ವಿ. ಹೌದು ಜನನೆ, ನನ್ನ ಹೆಸರು ನಿಜ ಕುಮಾರ, ಪಾಂಡವರಿಗೂ ತಾಯಿ ನಾನು, ನಿನ್ನ ಹಡೆದ ತಾಯಿ ನಾನು. ಧರ್ಮರಾಯ ಭೀಮ ಅರ್ಜುನ ನಕಲ ಸೇವದವರು ನಿನಗೆ ಅನ್ನ ತಂಬಂದಿರಾಗಬೇಕು. ಏನಮ್ಮ ಧರ್ಮ ಭೀಮ ನಕುಲ ಸಹದೇವ ಅರ್ಜುನ ಈ ಐದು ಜನರು ನನ್ನ ತಂಬಂದಿರಾಗಬೇಕೇ? ಆಹಾ ಇಂದಿಗೆ ನಾನು ಧನ್ಯ ಧನ್ಯನಾದನು, ಅಡಿದ ತಾಯಿಯು ದರ್ಶನವಾಯಿತು. ನಮೋ ನಮೋ ಜನನೇ ನಿಮ್ಮ ಪಾದಕ್ಕೆ ವಂದಿಸುವೆನು. ಅಹೋ ತಾಯಿ, ನನ್ನನ್ನು ಇಷ್ಟು ದಿನ ಪರ್ಯಾಂತರ ನೀಚ ಕುಲದಲ್ಲಿ ಒಟ್ಟಿರುವೆನೆಂದು ಮಾತಿ ಮಾತಿ ಅಯ್ಯ ಚಿತ್ತ ವೀರರು. ಅಮ್ಮಯ್ಯ ನಗುತ್ತಾ ವಾಸ್ತವ ಕೇಳಿ ತೂ ಎನ್ನ ಮಾಡುವೆ ಸುಡಲೇ ಎಂದು ಬಿಜಾರ ಕೆತ್ತಿಕೊಂಡ ಅಡ್ಡದ ಮುಖವನ್ನು ಈ ಭೂತಲಕ್ಕೆ ತೆಗ್ಗಿಸಿದ್ದೇನಮ್ಮ. ಏನಮ್ಮ ಇದುವರೆಗೂ ತಿಳಲಿಲ್ಲ ಇದರ ಮರ್ಮ? ಇಂದಿನ ಜನ್ಮದ ತಂದೆ ತಾಯಿಯನ್ನು ನಿಂದಿಸಿದ ಕರಿಮೆಯಾಗಿರಬೇಕೆಂದು. ಅಮ್ಮಯ್ಯ ತಿಳಿದುಕೊಂಡಿದ್ದೀನಿ, ಆದದ್ದು ಆಯಿತು. ಅಮ್ಮ ನನ್ನಲ್ಲಿಯೇ ಬಂದ ಕಾರಣವು ಬೇಡಮ್ಮ ಎನ್ನ ಅಡಿದಮ್ಮ. ಅಮ್ಮಯ್ಯ ಹೇಳುವೆನು ಕೇಳು ಮಗನೇ. ಏನು ಚೆನ್ನಾಗಿ ಹೇಳು ಚೆನ್ನೇ. ಅಮ್ಮಯ್ಯ ಹೇಗೆ ನಾನು ತಾಯಿ ಹೇಗೆ ಮಗನು ಎಂದು ಕೇಳಿದೆ. ಚೆನ್ನಾಗಿ ಕೇಳು Yeah.
ಎಂದು ಕೇಳಿದೀಯ? ಹೌದು ಜನನೇ. ಮಗನೇ, ಅಮ್ಮಯ್ಯ ವೃತ್ತಾಂತ ತಿಳಿಯಲಿಲ್ಲವೆಂದು ಹೇಳಿದೆ. ಹೌದು ತಾಯಿ. ಕಂದ ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳುತ್ತಾರೆ. ಕುಮಾರ ತಾಯಿ, ವಿಚಾರ ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಏನು ಚೆನ್ನಾಗಿ ಹೇಳಮ್ಮಯ್ಯ. ನಾನು ಚಿಕ್ಕವಳಿರುವಾಗ ದುರ್ವ್ಯಾಸ ಮುನಿಯು ಹೇಳಿದಂತ ಮಂತ್ರ ಸುಳ್ಳು ನಿಜವು ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ನದಿಗೆ ಹೊರಟೆನು. ಸೂರ್ಯನ ಮಂತ್ರವನ್ನು ಜಪಿಸಿದೆನು. ತಕ್ಷಣವೇ ನನಗೆ ಆಗದ ಅನುಭವತ್ತಿಯಾಯಿತು. ಆಗ ನದಿಯಲ್ಲಿ ಕಿವಿಯಲ್ಲಿ ನಿನ್ನನ್ನು ಹಾಡಿದೆನು. ಕಂದ ಅಮ್ಮಯ್ಯ, ಆದರೆ ಕಂಡನಿಲ್ಲದೆ ಕುಂತಿ ಮಗನನ್ನು ಹೇಗೆ ಹೊಡೆದಳು ಎಂದು ಜನರ ಅಪವಾದಕ್ಕೆ ಗುರಿಯಾಗಬೇಕಿತ್ತು. ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ನಾನು ನೀನು ಚಿಕ್ಕ ಕೂಸಿದ್ದಾಗ ನದಿಗೆ ಒಗೆದು ಬಂದು ಬಿಟ್ಟೆನು. ಆಗ ಕೂಸಿದ್ದಾಗ ಒಗೆದೆ ನಿನ್ನನ್ನು. ಈಗ ಬೆಳೆದು ದೊಡ್ಡವನಾದ ಮೇಲೆ ನೋಡಿ ಆನಂದ ಪಟ್ಟೆನು. ಕಂದ ಅಮ್ಮಯ್ಯ ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು ಜನನೇ. ಬಂದ ಕಾರಣ ಏನೆಂದ ಕೇಳಿದೆಯಲ್ಲ. ಹೌದು ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ತಾಯಿ. ನಾನು ಹೇಳುವ ವಿಚಾರ ಏನೆಂದರೆ, ಅದೇನಮ್ಮಯ್ಯ, ಈಗ ನನ್ನ ಮಾತು ಕೇಳಿ ನೀನು ನನ್ನ ಹಿಂದೆ ಬಂದು ಬಿಟ್ಟರೆ ಪುಣ್ಯ ಕೌರವನಿಂದ ಬರಬೇಕಾದ ರಾಜ್ಯವನ್ನೆಲ್ಲ ಪಡೆದುಕೊಂಡು ಬಿಟ್ಟರೆ ನೀನು ರಾಜನಾಗಿ ಮೆರೆಯಬಹುದು. ಧರ್ಮರಾಯನಿಗೆ ಸೇನಾಧಿಪತ್ಯವನ್ನು ಕಟ್ಟಬಹುದು. ನಕುಲ್ ಸಹದೇವರಿಗೆ ಚಿಕ್ಕ ಚಿಕ್ಕ ಕಾರ್ಯವನ್ನು ನೇಮಿಸಬಹುದು. ನೀವು ಆರು ಮಂದಿ ಅಣ್ಣ ತಮ್ಮಂದಿರು ಒಂದಾಗಿ ಬಿಟ್ಟರೆ ಕುನ್ನಿ ಕೌರವರು ನಿಮ್ಮನ್ನೇನು ಮಾಡಲು ಸಾಧ್ಯ? ಎನ್ನ ಮಾತು ಕೇಳಿ ಆನಂದದಿಂದ ಎನ್ನ ಹಿಂದೆ ಬಾಕಂದ ಆಗುವುದು ಈ ಕುಂತಿಗೆ ಆನಂದ. ನೀನು ಈಗ ಹೇಳುವ ತಿಳಿದ ಮಾತು ಕೌರವನಲ್ಲಿ ಸೇರಿಕೊಳ್ಳಕ್ಕಿಂತ ಮುಂಚಿತವಾಗಿ ಹೇಳಿದರೆ ಕೌರವನ್ನು ಸೇರಿಕೊಳ್ಳಕ್ಕಿಂತ ತಥ್ಯ. ಅಯ್ಯೋ, ಏನು ಮಾಡಲು ಸಾಧ್ಯ? ಈಗ ನೀನು ಹೇಳುವ
ನೀನು ಈಗ ಧರಣಿ ಪತ್ರ ಹಾಕುತ್ತಾಯ ಅಂದರೆ ನಾನು ಸರ್ವಸ ಬರುವುದಿಲ್ಲ. ಹಾಗನ್ನ ಬೇಡ ಕುಮಾರ. ಜನನೇ ಮಗನೇ, ನಿನ್ನ ಮಾತು ಕೇಳಿದ್ರೆ ನಂಬಿದ ಕೌರವನ್ನು ಅವರು ನನಗೆ ಕ್ಷತ್ರಿಯರ ಆಗೋರು ತಾಯಿ. ಅಮ್ಮಯ್ಯ, ನೀನು ಹೇಳುವ ತಿಳಿ ಮಾತೇನೋ ನಿಜ ಮಗನೇ. ಜನನೇ, ಮುತ್ತು ಕೊಟ್ಟವಳು ಬಂದರೂ ದುಡ್ಡು ಕೊಟ್ಟವರನ್ನು ಮರೆಯಬಾರದೆನ್ನುವ ಗಾದೆ ನಿಜ. ಹೌದು ತಾಯಿ, ಆದರೆ ಸಂದರ್ಭಕ್ಕೆ ತಕ್ಕಂತೆ ನಡೆಯಬೇಕಲ್ಲ ಕುಮಾರ. ಎಷ್ಟು ಮಾತ್ರಕ್ಕೆ ಅದು ಆಗಲಿಲ್ಲ ತಾಯಿ. ಮುಪ್ಪ ಇಂಥ ಕೌರವನ್ನು ಬಿಟ್ಟು ಹೇಗೆ ಬರಲಮ್ಮ. ಅಮ್ಮಯ್ಯ,
ವಚನ ಬಿಟ್ಟು ಮತ್ತೇನಾದ್ರೂ ನನ್ನ ಮನಸ್ಸಲ್ಲಿದ್ದರೆ ನಿಶ್ಚಯವಾಗಿ ನಡೆಸಿಕೊಳ್ತೇನೆ. ಅಮ್ಮಯ್ಯ, ಈ ಮಾತಿನಲ್ಲಿ ಹನುಮಾನ ಕಂಡರೆ ರವಿಚಂದ್ರನ ಸಾಕ್ಷಿಯಾಗಿ ಈ ಪೂಜೆಗೆ ಸಾಕ್ಷಿಯಾಗಿ ನಡೆಸಿಕೊಳ್ತೇನೆ. ಪಾಂಡವರ ಕಡೆಯ ಬಾಯಮ್ಮ ಮಾತನ್ನು ಬಿಟ್ಟು ಮತ್ತೇನಾದ್ರೂ ಕೇಳಮ್ಮ. ಆಲೋಚನೆ ಮಾಡೇ ಹೇಳಿರನು ತಾಯಿ. ಅಮ್ಮಯ್ಯ, ನಂಬಿ ಬಂದ ಸಮಯದಲ್ಲಿ ತೊಟ್ಟ ಬಾಣ ತೊಡುವುದಿಲ್ಲವೆಂದು ನನಗೆ ಕೈಯೋಳ ಕೈ ಹಾಕಿ ಪಾದ ಮುಟ್ಟಿ ಹೇಳಿದರೆ ನಿನ್ನ ಮಾತು ದಿಟವೆಂದು ನಮ್ಮವನ ಕಂದ ಆಗುವವರ ಕಾನಂದ. ತಾಯಿ ಮಗನೇ, ಈ ಕಲಿಕರಣನ ವಚನಕ್ಕೆ ಬಡಿದಾರಲ್ಲ ಭಾನುಮತಿ ಗೌರವ, ನಿನ್ನ ಮಾತಿನಂತೆ ಯುದ್ಧ ಮಾಡುವ ಕಾಲಕ್ಕೆ ಜನರ ಮಾತ್ರ ಎನ್ನ ಕೈಯಾರ ಕೊಲ್ಲುವುದಿಲ್ಲ. ಅವನು ಬಿಡುವುದಿಲ್ಲ. ಅರ್ಜುನರಿಂದ ನಾನು ಸತ್ತರು, ಈ ಕಲಿಕರನಿಂದ ಆಯಾ ಜನ ಸತ್ತರು. ನಿನ್ನ ಮಾತಿನಂತೆ 5 ಮಂದಿ ಪುತ್ರರು ಉಳಿದೇ ಉಳಿತಾರೆ. ಅಮ್ಮಯ್ಯ ಇರಲಿ, ಮತ್ತೊಂದು ಪ್ರಮಾಣದ ಮಾತು ಇರುವುದೊಂದು ಹೇಳಿಯಲ್ಲ ತಾಯಿ. ಜನನೇ, ಅದೇನು ಹೇಳು? ಈ ಕೋ ನಿನ್ನ ಪಾದವನ್ನು ಮುಟ್ಟಿ ವಚನವನ್ನು ಪಡೆಯ ನೋವು ತೆಗೆದುಕೋ. ಅಮ್ಮಯ್ಯ, ಕರದಲ್ಲಿ ಕರವನ್ನು ಹಾಕುವನು, ಅದೇನು ವಚನವು ಬೇಳಮ್ಮ ಎನ್ನು ಅಡಿದಮ್ಮ. ಜನನೇ, ತುಂಬಿದ ಸಭೆಯಲ್ಲಿ ಕೈಯೋಳು ಕೈ ಹಾಕಿ ಭಾಷೆ ಕೊಟ್ಟು ಪಾದ ಮುಟ್ಟಿ ಪ್ರಮಾಣ ಮಾಡಿರುವೆ. ಹೌದು ತಾಯಿ. ಅಮ್ಮಯ್ಯ, ಅದೇನು ಚೆನ್ನಾಗಿ ನಿನ್ನ ಗಿಂದ ಹುಟ್ಟಿದ ನನ್ನ ಸುಂದರ
ಇರಲಿ, ಮತ್ತೊಂದು ವಿಚಾರ ಏನೆಂದು ಕೇಳಿದೆಯಲ್ಲ. ಹೌದು ಅಮ್ಮ, ನಡೆಸಿಕೊಡುವೆಯ? ಸಮರಾತ್ರಿಗೂ ಬಲ ಬಂದಿತು, ಕೌರ್ಯವನ ಕಾಲ ಮುಗಿದಂತ ಆಯ್ತು.
ಅಮ್ಮ ಧೈರ್ಯವೇ ಸರ್ವ ಸಾಧನ. ಅಮ್ಮ ನಿನ್ನ ಮಗನು ಕೊಟ್ಟ ವಚನವು ತಿರುಗಿ ಬಿಡೋ, ನಮ್ಮ ಸಂಚಯನ ಬಿಟ್ಟು ಬಿಡಮ್ಮ ತಾಯಿ. ಅಮ್ಮನೇ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದೆಂದು ಹೇಳಿದೆಯಾ ತಾಯಿ? ಮಗನೇ ಅಮ್ಮನೇ ಹಾಗಾದ್ರೆ ಹೇಳಲೆ. ಅದೇನಮ್ಮ
ಮಗುವೆ, ನಿನ್ನ ಸತಿಗಾರ ನಮ್ಮನ್ನು ಕೇಳಿಸಬಾರದ ಗುಣವಂತ. ಎಂದ ಬೇಡದಗೋಷ್ಠಿ ನಿನಗ ತಟ್ಟಬೇಕು. ತನ್ನ ದಳವನ್ನು ಕೂಡಿ ಹೋಗುವ ಕಾರಣ ಕೇಳಿ ನೀನು ಮಾಡುವುದೇನು? ನಮ್ಮನಿಗೆ ತೆರಳು ನೋಡಿ ವೈಹರಿ. ನನಗೇತಕ್ಕೆ ಬೇಕು ಎಂದು ಕೇಳುತ್ತಿರುವಿಲ್ಲ? ಹೌದು ಸುಂದರಿ. ಕಾಂತ ಅಂತೆ, ನಿನ್ನ ಕಷ್ಟ ಸುಖದಲ್ಲಿ ನಾನು ಸಮಭಾಗಿ ಅಲ್ಲವೇ? ಇಲ್ಲವೆಂದವರು ಸುಂದರಿ ತಿಳಿಸಬೇಕು. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಪ್ರಿಯ ಪ್ರಿಯಳೇ, ಕೈ ಹಿಡಿದ ಸಹ
ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ತರಲ್ಲ ಸುಂದರಿ? ಪಾಂಡವರ ಬಂಧುಗಳಂತ ಪವಿತ್ರವರನ್ನ ಹೇಳಿದ್ರಿ ಅಲ್ಲ ಸುಂದರಿ. ಅಂತ ನಿನಗೆ ಹೇಗೆ ಬಂದು ಹಿಂದೆ ದಂಪತಿ ಸುಂದರ ಪ್ರಿಯಾ ಪ್ರಿಯಳೇ ಕಾಂತ ನಿನ್ನ ಪಾತ್ರವನ್ನು ನಿಲ್ಲಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಸತಿಯಾದ ನನ್ನ ಮಾತನ್ನು ನೆರವೆಯ ಕೇಳುವುದಿಲ್ಲ ಸುಂದರಿ. ಹೋಗುವಯ್ಯ ಹೋಗುವೆನ ಸುಂದರಿ. ಕಾಂತ ಕಾಂತೆ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಇಲ್ಲ
ನಾನು ಎಷ್ಟು ಹೇಳಿದರೂ ಎನ್ನ ಮಾತು ನೀನು ಸರ್ವತ್ತ ಕೇಳಲಿಲ್ಲ. ಯಾವತ್ತಿಗೆ ಕೇಳಲಿಲ್ಲ ಸುಂದರಿ? ಯಾವತ್ತು ಯಾವತ್ತು ನಿನ್ನ ಇಷ್ಟದಂತೆ ಜೈದಾರ್ಥನ ಮಾಡುವನು ಈ ಪೀಠವನ್ನು ಅಲಂಕರಿಸು. ಹೇಳೋಣ ಕೇಳು ಗುರುಪುತ್ರನೇ. ಯುದ್ಧಕ್ಕೆ ಮರ್ಫಲ
ಎಲ್ಲ ಸಿದ್ಧವಾಯಿತು. ನಮ್ಮ ತಂದೆ ಹೆಂಪಲ್ಲಿದ ಬಂಡ ಪಾಂಡವರ ರುಂಡವನ್ನು ಅರಿಯಲಿಕ್ಕೆ ಹೋಗೋಣ ನಡಿ ಕೌರವ. ದುರ್ವಾಕ್ಯನ್ನಾಡಿದನು ಬಾಣವನ್ನು ಉರುವೆ ಗಿಟವನ್ನು ಪಡೆದು ತುಂಡು ಮಾಡುತ್ತೀಯಾ.
ಫಲವನ್ನು ನಿರ್ಮಾಣ ಮಾಡಿಬಿಡುತ್ತಿದ್ದೆ. ಇಂಥ ಕೆಟ್ಟ ಗುಣ ಯಾತಕ್ಕೆ ಹುಟ್ಟಿತು ಧರ್ಮರಾಯನೆಂಬ ಬಂಡ? ಗುರುಪುತ್ರ ನೀನು, ಗುರುಪುತ್ರ ನನ್ನ ವಿನಿಯತ್ತಲಿಂದ ಮಾತನಾಡಿದರೆ ನಿನ್ನ ಬಾಯಿ ಬಾಳಾವಂತವಾಗಿತ್ತು. ಸಾಧ್ಯವಾಗಿ ಆಯ್ತಲೇ, ಮಾತಿಗೆ ಪಡೆದಾಡಿ 12 ವರ್ಷ ವನವಾಸವನ್ನು ಮಾಡಿದೆವು. ಯೋಚನೆ ಪಡೆದಾಡಿ ಸಿದ್ಧ ಸಂಪತ್ತನ್ನೆಲ್ಲ ತಂದು ಬಂದೆವು. ಸತ್ಯಕ್ಕೆ ಸರಿಯಾದ ಹೆಂಡತಿಯ ಮಾನದಂಡಗಳು ಸುಮ್ಮನೆ ತಲೆ ತಗ್ಗಿಸಿಕೊಂಡು ಕುಳಿತಿದ್ದೆವು. ಅಶ್ವತ್ಥಾಮ ಆತನಾದರೆ ನಾನು ನಿನ್ನ ಕಣ್ಣಿಗೆ ಕಂಡೆನಾದ
ವಚನ ವ್ಯರ್ಥರಾಗ